ರಾಹುಲ್ ಗಾಂಧಿಗೆ ಇಡಿ ಸಂಕಷ್ಟ ಶುರುವಾಗೋಗ್ಬಿಟ್ಟಿದೆ. ಮೂರು ದಿನ ಮೂವತ್ತು ಗಂಟೆ ವಿಚಾರಣೆಯನ್ನ ಎದುರಿಸಿದ್ದಾರೆ ರಾಹುಲ್ ಗಾಂಧಿ. ಇಂದು ರಿಲೀಫ್ ಸಿಗುವ ಚಾನ್ಸಸ್ ಇದೆ, ಆದರೆ ನಾಳೆ ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಒಂದು ಸಮನ್ಸ್ ಅನ್ನು ಕೊಡಲಾಗಿದೆ. ಇಡಿ ರಾಹುಲ್ ಗಾಂಧಿಯ ವಿಚಾರಣೆಯನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ನಾಯಕರು ಇದಕ್ಕೆ ಕೆಂಡ ಕಾರ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ನಾಯಕರು ಇವತ್ತು ಕೂಡ ರಾಜಭವನ ಚಲೋ ಚಳುವಳಿಯನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಪಿಸಿಸಿ ಕಚೇರಿಯಿಂದ ರಾಜಭವನ ಚಲೋ ಹಮ್ಮಿಕೊಂಡಿದ್ದಾರೆ. ಕೆಪಿಸಿಸಿ ಕಚೇರಿಯಿಂದ ರಾಜಭವನದವರೆಗೂ ಕೂಡ ಕಾಂಗ್ರೆಸ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಇಡಿ ವಿಚಾರಣೆಯನ್ನು ಖಂಡಿಸಿ ದೇಶಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಜಾರಿ ನಿರ್ದೇಶನಾಲಯದಿಂದ ಈಗಾಗಲೇ ರಾಹುಲ್ ಗಾಂಧಿ ಅವರ ವಿಚಾರಣೆ ನಡೀತಾ ಇದೆ. ಇದಕ್ಕೆ ಬಹಳಾನೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ಯಾವುದೇ ಕಾರಣಕ್ಕೂ ಈ ಒಂದು ವಿಚಾರಣೆಯನ್ನು ನಡೆಸೋ ಹಾಗಿಲ್ಲ, ರಾಹುಲ್ ಗಾಂಧಿ ಕೈಹಾಡ ಇಲ್ಲ ಇದರಲ್ಲಿ, ಇದನ್ನು ಆದಷ್ಟು ಬೇಗ ನಿಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ಸೊ ಇವತ್ತು ಕೂಡ ವಿಚಾರಣೆ, ಆದರೆ ಇವತ್ತೊಂದು ಸ್ವಲ್ಪ ರಿಲೀಫ್ ಸಿಗಬಹುದು, ನಾಳೆ ಮತ್ತೆ ವಿಚಾರಣೆಗೆ ಕರೆತಿರುವಂತಹ ಒಂದು ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಎಲ್ಲದರ ನಡುವೆ ಕಾಂಗ್ರೆಸ್, ರಾಜ್ಯ ಕಾಂಗ್ರೆಸ್ ಇವತ್ತೇನು ಇಡಿ ವಿಚಾರಣೆ ಮಾಡ್ತಾ ಇದ್ದಾರೆ, ರಾಜಭವನಕ್ಕೆ ಮುತ್ತಿಗೆ ಹಾಕುವಂತಹ ಒಂದು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಎಸಿಸಿಯಿಂದ ಸಂದೇಶ ಬಂದಿದೆ, ಇದನ್ನ ಬೆಳಗ್ಗೆ ಬೆಂಗಳೂರು ನಗರ ಗ್ರಾಮೀಣ ಪ್ರದೇಶದ ಎಲ್ಲ ಕಾರ್ಯಕರ್ತರು, ಮುಖಂಡರು, ರಾಜ್ಯದ ಎಲ್ಲ ಶಾಸಕರು, ಮಾಜಿ ಶಾಸಕರು ಎಲ್ಲ ಕೂಡ ಬೆಂಗಳೂರಿಗೆ ಬರಬೇಕು. ಹತ್ತು ಗಂಟೆಗೆ ಕಾಂಗ್ರೆಸ್ ಕಚೇರಿಯಲ್ಲಿ ಸೇರಬೇಕು. ಇಲ್ಲಿಂದ ನಾವು ರಾಜಭವನಕ್ಕೆ ಹೋಗಬೇಕು. ರಾಜಭವನದಲ್ಲಿ ನಮ್ಮ ಏನು ನಾಯಕರಿಗೆ ಕಿರುಕುಳ ಕೊಡ್ತಾ ಇದ್ದೀರಿ, ಕಾಂಗ್ರೆಸ್ ಕಚೇರಿಗೆ ಏನು ನೀವು ಬೀಗವನ್ನು ಹಾಕಿದ್ದೀರಿ, ಪೊಲೀಸರನ್ನ ಉಪಯೋಗಿಸಿಕೊಂಡು ದೌರ್ಜನ್ಯ ಮಾಡ್ತಾ ಇದ್ದೀರಿ, ಇದನ್ನು ಖಂಡಿಸಿ ಪ್ರತಿಭಟನೆ ಮಾಡಬೇಕಾದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ನಿಮ್ಮ ಏನು ಚಿಂತನ ಶಿಬಿರ ಇಟ್ಕೊಂಡಿದ್ರೆ ಆ ಜಿಲ್ಲೆಗೆ ಮಾತ್ರ ವಿನಾಯಿತಿ. ಕಂಪಲ್ಸರಿ ನಿಮ್ಮ ನಿಮ್ಮ ಜಿಲ್ಲಾ ಕೇಂದ್ರದಲ್ಲಿ ಆ ಪ್ರತಿಭಟನೆ ಮುಂದುವರಿಬೇಕು. ರಾಜ್ಯದ ಕೇಂದ್ರ ಸ್ಥಳದಲ್ಲಿ ನಾವು ಹೋಗಿ ಗವರ್ನರ್ ಕಚೇರಿಯಿಂದ ಮುತ್ತಿಗೆ ಆಗುವಂತ ಕೆಲಸ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ನಾವು ಮಾಡಬೇಕಾಗಿದೆ. ಖಂಡಿತ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು ಎಲ್ಲರೂ ಕೂಡ, ಶಾಸಕರು ಕಂಪಲ್ಸರಿ, ಮಾಜಿ ಶಾಸಕರು, ಟಿಕೆಟ್ ಪಡೆದವರು, ನಾಯಕರುಗಳು ಎಲ್ಲ ಸೇರಿ, ಪದಾಧಿಕಾರಿಗಳು, ಕೆಪಿಸಿಸಿ ಪದಾಧಿಕಾರಿಗಳು, ಮುಂಚೂಣಿ ಘಟಕದ ಪದಾಧಿಕಾರಿ ಎಲ್ಲ ಕೂಡ ಬೆಳಿಗ್ಗೆ ಹತ್ತು ಗಂಟೆಗೆ ಕಾಂಗ್ರೆಸ್ ಕಚೇರಿಗೆ ಬರಲೇಬೇಕು, ಹೋರಾಟ ಮಾಡಲೇಬೇಕು, ಧ್ವನಿ ಎತ್ತಲೇಬೇಕು. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಗುಡ್ ಮಾರ್ನಿಂಗ್. ಒಂದು ಕಡೆ ಕಾಂಗ್ರೆಸ್ ಈ ಒಂದು ಪ್ರತಿಭಟನೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ, ಶತಾಯಗತಾಯ ಬಿಡಲೇಬಾರದು ಅನ್ನುವಂಥ ನಿಟ್ಟಿನಲ್ಲಿ, ಅದೇ ನಿಟ್ಟಿನಲ್ಲಿ ಸೂಚನೆ ಕೂಡ ಬಂದಿರುತ್ತೆ ಹೈಕಮಾಂಡ್ನಿಂದ. ಸೊ ಇವತ್ತಿನ ಹೋರಾಟದ ರೂಪುರೇಷೆ ಯಾವ ರೀತಿಯಾಗಿ ಇರುತ್ತೆ, ಸೊ ಎಲ್ಲಿ ಯಾವ ಮಟ್ಟದಲ್ಲಿ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ರಾಜ್ಯ ನಾಯಕರು ಅಂತ? ಶಿಲ್ಪಾ, ರಾಹುಲ್ ಗಾಂಧಿ ಅವ್ರನ್ನ ಇಡಿ ಕಚೇರಿಗೆ ಮತ್ತೊಮ್ಮೆ ನೋಟಿಸ್ ಕೊಟ್ಟು ಅವ್ರಿಗೆ ಸಮನ್ ಕೊಟ್ಟು ವಿಚಾರಣೆಗೆ ಕರೆದಿರುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ನಿನ್ನೆ ಒಂದು ರಾಷ್ಟ್ರೀಯ ನಾಯಕರು ಅಂದ್ರೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ನೇತೃತ್ವದಲ್ಲಿ ಒಂದು ಜೂಮ್ ಮೀಟಿಂಗ್ ಮಾಡಿ ಅಲ್ಲಿ ಡಿಸೈಡ್ ಮಾಡಿದ್ದಾರೆ ಮತ್ತೆ ದೇಶಾದ್ಯಂತ ಮತ್ತೆ ಪ್ರತಿಭಟನೆಯನ್ನು ಮಾಡಬೇಕು ಅಂತ. ಅದು ಇದುವರೆಗೆ ಆಗಿರುವಂತ ಪ್ರತಿಭಟನೆ ಅಲ್ಲಲ್ಲಿ ಇರ್ತಿ ಬೇರೆ ಬೇರೆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರನ್ನ ಬಂಧಿಸುವಂತ ಒಂದು ಕೆಲಸವನ್ನು ಏನ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಮತ್ತು ಪ್ರತಿಭಟನೆಯನ್ನು ಹತ್ತಿಕ್ಕುವಂತ ಒಂದು ಕೆಲಸ ಮಾಡ್ತಾರೆ. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಇವ್ಯಾವ ನಾಯಕರು ಸಹ ಪೊಲೀಸರ ಅನುಮತಿಯನ್ನು ಪಡೆದುಕೊಂಡಿಲ್ಲ ಪ್ರತಿಭಟನೆಗೆ. ಈಗಲೂ ಸಹ ಕರ್ನಾಟಕ ರಾಜ್ಯದಲ್ಲಿ ಏನು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕರೆ ಕೊಟ್ಟಿರುವಂತ ಪ್ರಕಾರ ಇಂದು ಕೆಪಿಸಿ ಹತ್ತು ಹತ್ತುವರೆಗೆ ಕೆಪಿಸಿಸಿ ಕಚೇರಿಯಿಂದ ರಾಜಭವನ ಚಲಾವ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಡಿ ಸಿ ಪಿ ಅವರು ಭೀಮಾಶಂಕರ್ ಗುಳೇದ ಅವರು ನಿನ್ನೆ ಏನು ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ರಾಮಲಿಂಗ ರೆಡ್ಡಿ ಅವರನ್ನ ಭೇಟಿ ಮಾಡಿ ನೀವು ಪ್ರತಿಭಟನೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆಯಿಂದ ನೀವು ಪೂರ್ವ ಅನುಮತಿಯನ್ನು ತೆಗೆದುಕೊಂಡಿಲ್ಲ ಮತ್ತು ಈ ಒಂದು ಪ್ರತಿಭಟನೆ ಮಾಡಲು ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿಯಾಗುತ್ತೆ. ಎರಡನೇ ಅಂಶ, ಮೂರನೇ ಅಂಶ, ಹೈಕೋರ್ಟ್ ಆದೇಶ ಇದೆ, ಬೆಂಗಳೂರಲ್ಲಿ ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಮಾಡಬಾರದು. ಒಂದ್ ವೇಳೆ ಪ್ರತಿಭಟನೆ ಮಾಡಿದ್ದೇ ಆದಲ್ಲಿ ಅದು ಕಾನೂನು ಉಲ್ಲಂಘನೆ ಆಗುತ್ತೆ. ಪ್ರತಿಭಟನೆ ಶಾಂತಿಯುತವಾಗಿರಬೇಕು ಮತ್ತು ಪ್ರತಿಭಟನೆ ಮಾಡೋಗಿದ್ರೆ ಕೇವಲ ಫ್ರೀಡಂ ಪಾರ್ಕ್ ಅಲ್ಲಿ ಮಾತ್ರ ನೀವು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶವನ್ನು ನಾವು ಕಲ್ಪಿಸಿದ್ದೇವೆ. ಒಂದ್ ವೇಳೆ ನಿಮ್ಮ ಅಹವಾಲುಗಳಿದ್ರು ಸರ್ಕಾರದ ಪ್ರತಿನಿಧಿಗಳು ಅಲ್ಲೇ ಬಂದು ಅದನ್ನು ಸ್ವೀಕರಿಸಿ ಆ ಮೂಲಕ ಸಮಸ್ಯೆಯನ್ನು ಇತ್ಯರ್ಥ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ನಾವು ಸೂಚನೆಯನ್ನು ಹೈಕೋರ್ಟ್ ನಲ್ಲಿ ಕೊಟ್ಟಿದ್ದಾರೆ. ಆದ್ರೂ ಸಹ ಪ್ರತಿಭಟನೆ ನಮ್ಮ ಹಕ್ಕು ಮತ್ತು ನಮ್ಮ ಪಕ್ಷದ ಹಿರಿಯ ನಾಯಕರನ್ನ ಮತ್ತು ರಾಷ್ಟ್ರೀಯ ನಾಯಕರ ದ್ವೇಷ ಕಾರಣಕ್ಕೋಸ್ಕರ, ರಾಜಕೀಯ ಕಾರಣಕ್ಕೋಸ್ಕರ ಅವ್ರನ್ನ ಬಂಧಿಸ್ತಾರೆ ಅಂತ ನಾವು ವಿಷಯನ ಮುಂದಿಟ್ಕೊಂಡು
ಕಾಂಗ್ರೆಸ್ ನಾಯಕರು ಹೋರಾಟಕ್ಕೆ ಇಳಿದಿದ್ದಾರೆ. ಹೀಗಾಗಿ ಪೊಲೀಸ್ ಇಲಾಖೆಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದೆ, ನೀವು ಪ್ರತಿಭಟನೆಗೆ ಪೂರ್ವಾನುಮತಿಯನ್ನು ಪಡ್ಕೊಂಡಿಲ್ಲ ಮತ್ತು ಸಾರ್ವಜನಿಕ ಸಂಪರ್ಕ ಸಂಚಾರಕ್ಕೆ ಮತ್ತು ಸಾರ್ವಜನಿಕ ತೊಂದರೆಗೆ ಹಿತಾಸಕ್ತಿಗೆ ಅಡ್ಡಿಯನ್ನು ಆಗಿದ್ದಲ್ಲಿ ನಿಮ್ಮ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತ ಸಂದೇಶವನ್ನು ನಿನ್ನೆ ಆಗಲೇ ಕೊಟ್ಟಿದ್ದಾರೆ. ಹೀಗಾಗಿ ಇಂದು ಪ್ರತಿಭಟನೆ ಆರಂಭವಾಗುವ ಮೊದಲನೇ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತೆ ಅದೇ ರೀತಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಕಾರ್ಯಾಧ್ಯಕ್ಷರಂತ ರಾಮಲಿಂಗ ರೆಡ್ಡಿ, ಧ್ರುವನಾರಾಯಣ ಇರ್ಬೋದು, ಸಲೀಂ ಅಹಮದ್ ಇರ್ಬೋದು, ಈ ರೀತಿ ಹಲವಾರು ನಾಯಕರನ್ನ ಅವರ ಮನೆ ಹತ್ರನೇ ಬಂಧಿಸುವಂತ ಒಂದು ಸಾಧ್ಯತೆ ಇದೆ ಅಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದು ವೇಳೆ ಅಲ್ಲಿಂದ ಯಾರೆಲ್ಲ ಕೆಪಿಸಿಸಿ ಕಚೇರಿಗೆ ಬಂದು ಅಲ್ಲಿ ಸಮಾವೇಶಗೊಂಡು ಅಲ್ಲಿಂದ ರಾಜಭವನಕ್ಕೆ ತೆರಳುವಂತ ಸಾಧ್ಯತೆ ಇದೆ, ಅವ್ರನ್ನ ಆಯಾ ಪ್ರದೇಶದಲ್ಲಿ ಅವ್ರ ಮನೆಯಿಂದ ಹೊರಡುವಂತ ಪ್ರದೇಶಗಳಲ್ಲಿ ಅಥವಾ ಕೀ ಪಾಯಿಂಟ್ ಗಳಲ್ಲಿ ಕೆಪಿಸಿಸಿ ಕಚೇರಿಗೆ ಸಂಪರ್ಕ ಸಾಧಿಸುವಂತ ರಸ್ತೆಗಳಲ್ಲೇ ಪೊಲೀಸರು ನಿಂತ್ಕೊಂಡು ಆಯಾ ಪ್ರದೇಶದಲ್ಲಿ ಬರುವಂತ ಏನು ಫ್ಲಾಗ್ ಕಟ್ಕೊಂಡಿರ್ಬೋದು ಅಥವಾ ಕೆಪಿಸಿಸಿಯ ಧ್ವಜವನ್ನ ಇಟ್ಕೊಂಡಿರ್ಬೋದು, ಲಾಂಛನ ಇಟ್ಕೊಂಡು ಬರುವಂತಹ ವಾಹನಗಳಲ್ಲಿ ಬರುವಂತ ಇರ್ಬೋದು, ಆ ವಾಹನಗಳನ್ನ ಅಲ್ಲೇ ಸೀಸ್ ಮಾಡುವಂಥದ್ದು, ವೆಹಿಕಲ್ ಬರುವಂತವ್ರನ್ನ ಅಲ್ಲೇ ಅರೆಸ್ಟ್ ಮಾಡುವಂಥದ್ದು, ಆ ರೀತಿ ಒಂದು ಪ್ರಕ್ರಿಯೆಯನ್ನ ಮಾಡಬೇಕು ಅಂತ ಸೂಚನೆಯನ್ನ ಈಗಾಗಲೇ ಪೊಲೀಸ್ ಆಯುಕ್ತರು ಅಂತ ಪ್ರತಾಪ್ ರೆಡ್ಡಿ ಅವರು ಅಲ್ಲಿ ಈ ಸಂಬಂಧಪಟ್ಟಂತ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಇರ್ಬೋದು, ಅದೇ ರೀತಿ ಹೈಗ್ರೌಂಡ್ ಪೊಲೀಸ್ ಠಾಣೆಗಳಿಗೆ ಅದು ನಿರ್ದೇಶನ ಕೊಟ್ಟಿದ್ರು ಅಂತ ಮಾಹಿತಿ ಇದೆ. ಹೀಗಾಗಿ ಒಂದು ವೇಳೆ ಈ ಒಂದು ಪ್ರತಿಭಟನೆ ಯಶಸ್ವಿ ಆಗಿದ್ದಲ್ಲಿ ಸಾರ್ವಜನಿಕ ಸಂಚಾರಕ್ಕೆ ಭಾರಿ ಅಡ್ಡಿ ಉಂಟಾಗುತ್ತೆ, ಯಾಕಂದ್ರೆ ಪ್ರಮುಖ ರಸ್ತೆಗಳನ್ನು ಸಂಪರ್ಕಿಸುವಂತ ಕೆಪಿಸಿಸಿ ಕ್ವೀನ್ಸ್ ರಸ್ತೆಯಿಂದ ರಾಜಭವನಕ್ಕೆ ಏನೋ ಅದೇ ರೀತಿ ವಿಧಾನಸೌಧ ಮುಂದೆ ಬಂದು ವಿಧಾನಸೌಧದಿಂದ ಅಲ್ಲಿ ಟರ್ನ್ ಯು ಟರ್ನ್ ತೆಗೆದುಕೊಂಡು ರಾಜಭವನಕ್ಕೆ ಎಂಟರ್ ಕೊಡಬೇಕಾಗತ್ತೆ. ಅದಷ್ಟು ಸಹ ಪ್ರಮುಖ ರಸ್ತೆಗಳು ಸಾರ್ವಜನಿಕ ಸಂಚಾರಕ್ಕೆ ಅತ್ಯಂತ ಮಹತ್ವದ ರಸ್ತೆಗಳಾಗಿವೆ. ಹೀಗಾಗಿ ಆ ಸಂದರ್ಭದಲ್ಲಿ ಹೈಕೋರ್ಟ್ ಇರ್ಬೋದು ಮತ್ತೆ ವಿಧಾನಸೌಧ ಇರ್ಬೋದು ವಿಕಾಸಸೌಧ ಇರ್ಬೋದು ಮತ್ತೆ ಬೇರೆ ಬೇರೆ ಕಚೇರಿಗಳು ತೆರಳುವಂತವರಿಗೆ ಸಾರ್ವಜನಿಕ ಅಡ್ಡಿ ಆಗುತ್ತೆ ಅಂತ ಕಾರಣಕ್ಕೋಸ್ಕರ ಈ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಪೊಲೀಸರೇ ಕೈಗೊಂಡಿದೆ. ಆದರೂ ಸಹ ಒಂದಷ್ಟು ಜನ ನಾಯಕ ಕಾರ್ಯಕರ್ತರು ನಾವು ಎಲ್ಲಿ ಸಾಧ್ಯವಾಗೋ ಬಂದಿಸಲಿ ಆದ್ರೂ ನಾವು ಹೋರಾಟವನ್ನ ಕೈ ಬಿಡುದಿಲ್ಲ ಅಂತ ಸಂದೇಶವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ಪ್ರತಿಭಟನೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವ ಕಾಂಗ್ರೆಸ್ ನಾಯಕರು ಕೇವಲ ರಾಜಕೀಯ ಕಾರಣಕ್ಕಾಗೋಸ್ಕರ ಈ ಒಂದು ಪ್ರತಿಭಟನೆ ಮಾಡ್ತಿದ್ರು ಹೊರತು ನಿಜಕ್ಕೂ ಇದರಲ್ಲಿ ಯಾವುದೇ ಉದ್ದೇಶ ಇದ್ದಂತ ಕಂಡು ಬರ್ತಾ ಇಲ್ಲ. ಈಗಾಗಲೇ ಸಾಕಷ್ಟು ಪ್ರತಿಭಟನೆ ದೇಶಾದ್ಯಂತ ಕಳೆದ 3 ದಿನಗಳಲ್ಲಿ ನಡೆಸ್ತಾ ಇದ್ದಾರೆ, ಇನ್ನೂ ಸಹ ಮತ್ತೆ ಪ್ರತಿಭಟನೆ ನಡೆಸ್ತೇವೆ, ಆ ಮೂಲಕ ಸಾರ್ವಜನಿಕ ತೊಂದರೆ ಆದ್ರೂ ಚಿಂತೆ ಇಲ್ಲ, ನಮ್ಮ ನಾಯಕರ ಹಿತಾಸಕ್ತಿ ಮಾತ್ರ ನಮ್ಗೆ ಇಂಪಾರ್ಟೆಂಟು ಅಂತ ಅನ್ನೋದನ್ನು ನಿಜಕ್ಕೂ ದುರುದ್ದೇಶ ಪೂರಿತವಾಗಿದೆ. ಇದು ಇಲ್ಲಿ ಪ್ರಮುಖ ವಿಷಯ ಮತ್ತೊಂದು ಉಲ್ಲೇಖ ಮಾಡ್ಬೇಕಾಗತ್ತೆ. ಕೇವಲ ರಾಹುಲ್ ಗಾಂಧಿ ಅವರು ಇಡಿ ವಿಚಾರಣೆಗೆ ಹೋದಾಗ ಸಂದರ್ಭದಲ್ಲಿ ಮಾತ್ರ ಯಾಕೆ ಪ್ರತಿಭಟನೆ ಮಾಡ್ತಾರೆ, ಯಾಕಂದ್ರೆ ಕಳೆದ ವಾರ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಇಡಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಸಹ ಇಡಿ ನೋಟಿಸ್ ಕೊಟ್ಟಿದ್ದು, ವಿಚಾರಣೆ ಕರೆದಿದ್ದು ಇದೇ ಸಂಬಂಧಪಟ್ಟಂತೆ. ಆದ್ರೆ ಅವರು ವಿಚಾರಣೆಗೆ ಹಾಜರಾದಾಗ ಕಾಂಗ್ರೆಸ್ ನಾಯಕರು ಯಾರು ಸಹ ಪ್ರತಿಭಟನೆ ಮಾಡಿಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ ಗಾಂಧಿ ಕುಟುಂಬದವರಿಗೆ ಗುಲಾಮಗಿರಿ ಎದುರಿಸಿ ಕಾಂಗ್ರೆಸ್ ನಾಯಕರು ವರ್ತಿಸುತ್ತಿದ್ದಾರೆ ಅಂತ ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಪ್ರತಿಭಟನೆ ಪ್ರತಿಷ್ಠೆಯನ್ನ ಹತ್ತಿಕ್ಕ ಒಂದು ಸರ್ಕಾರ ಕ್ರಮವನ್ನ ಕೈಗೊಂಡಿದೆ, ಅದು ಯಾವ ಮಟ್ಟಕ್ಕೆ ತಲುಪುತ್ತೆ ಅಂತ ಕಾದುಕೊಳ್ಬೇಕಾಗಿದೆ ಶಿಲ್ಪ. ಓಕೆ, ಧನ್ಯವಾದ ರಾಜಪ್ಪ ಡೀಟೇಲ್ಸ್ಗಾಗಿ. ಖಂಡಿತವಾಗ್ಲೂ ಕಾಂಗ್ರೆಸ್ ಈ ಪ್ರತಿಭಟನೆಯನ್ನು ಪ್ರತಿಷ್ಠೆಯಾಗಿ ಅಂತೂ ತೆಗೆದುಕೊಂಡಿದೆ. ಯಾಕಂತಂದರೆ ಗಾಂಧಿ ಫ್ಯಾಮಿಲಿಯನ್ನು ಉಳಿಸಬೇಕು, ಹೈಕಮಾಂಡ್ ಸಂಸ್ಕೃತಿಯನ್ನು ಮುಂದುವರಿಸಬೇಕು. ಇನ್ನು ಅನೇಕ ಕಾಂಗ್ರೆಸ್ ನಾಯಕರ ಮೇಲೆ ಇಡಿ ದಾಳಿ ಆಗಿದೆ ಈ ಹಿಂದೆ. ಈಗ ನಮ್ಮ ರಿಪೋರ್ಟರ್ ಹೇಳಿದಂತೆ ಈಗಾಗಲೇ ಇತ್ತೀಚೆಗೆ ಕಳೆದ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಕೂಡ ಇಡಿ ನೋಟಿಸ್ ಕೊಟ್ಟಿತ್ತು. ಆಗ ಇಷ್ಟು ದೊಡ್ಡ ಮಟ್ಟದ ಸದ್ದು ಕೇಳಲೇ ಇಲ್ಲ, ಆಗ ಇಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಲೇ ಇಲ್ಲ ಕಾಂಗ್ರೆಸ್ ನಾಯಕರು. ಈಗ ರೊಚ್ಚಿಗೆದ್ದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವ್ರು ಹೇಳೋದೇನು ಅಂತಂದರೆ, ನಾವು ಹಳ್ಳಿ ಹಳ್ಳಿಯಲ್ಲೂ ಹೋರಾಟ ಮಾಡ್ತೀವಿ ಕಾರ್ಯಕರ್ತರನ್ನ ಸೇರಿ, ಸೊ ಮುಂದೊಂದು ದಿನ ನಿಮ್ಮ ಪಾರ್ಟಿ ಅಧೋಗತಿಗೆ ಬರುತ್ತೆ ಅಂತೇಳಿ ಕಾಂಗ್ರೆಸ್ ಕಚೇರಿಗಳಿಗೆ ನಾಯಕರು ಹೋಗೋದಕ್ಕೂ ಕೂಡ ಬಿಡ್ತಾ ಇಲ್ಲ, ಬಲವಂತವಾಗಿ ಬಂಧಿಸಲಾಗ್ತಾ ಇದೆ. ಅಂದರೆ ಪೊಲೀಸ್ ಸರ್ಕಾರ ದೇಶದಲ್ಲಿ ಅಧಿಕಾರದಲ್ಲಿದೆ, ಪೊಲೀಸರನ್ನು ಬಳಸಿ ಕಾಂಗ್ರೆಸ್ಸನ್ನು ಹತ್ತಿಕ್ಕುವಂತಹ ಕೆಲಸ ಮಾಡ್ತಾ ಇದ್ದಾರೆ, ಇದನ್ನು ನಾವು ತಡಿತೀವಿ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ.